ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ಶರಣಪ್ಪ ವಡಗೇರಿ ನೇಮಕ. ನಾಡೋಜ ಎಚ್ಎಲ್ ನಾಗೇಗೌಡರಿಂದ ಸ್ಥಾಪನೆಯಾದ ಕರ್ನಾಟಕ ಜಾನಪದ ಪರಿಷತ್ ನಾಡಿನ ಮೂಲ ಜಾನಪದ ಕಲೆ ಕಲಾವಿದರ ಪರಂಪರೆಯ ಉಳಿವಿಗಾಗಿ ಶ್ರಮಿಸುತ್ತಿದೆ. ದಿವಂಗತ ಡಾಕ್ಟರ್ ಬಸವರಾಜ ಆಕಳವಾಡಿ ಅವರ ನಿಧನದಿಂದ ತೆರವಾದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನಾಡಿನ ಪ್ರಸಿದ್ಧ ಜಾನಪದ ಗಾಯಕರಾದ ಶ್ರೀ ಶರಣಪ್ಪ ವಡಗೇರಿ ಅವರನ್ನ ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಜಿಲ್ಲೆಯ ಮತ್ತು ಎಲ್ಲಾ ತಾಲೂಕು ಸಮಿತಿಗಳನ್ನು ರಚಿಸಿ ಕಾರ್ಯಚಟುವಟಿಕೆ ನಡೆಸಿಕೊಂಡು ಹೋಗುವಂತೆ ಶ್ರೀ ಟಿ ತಿಮ್ಮೇಗೌಡ ರಾಜ್ಯ ಸಮಿತಿ ಅಧ್ಯಕ್ಷರು ಆದೇಶಿಸಿದ್ದಾರೆ. ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶರಣಪ್ಪ ವಡಗೇರಿ ಅವರನ್ನ ವಿಜಯಕುಮಾರ್ ಸೋನಾರಿ, ಶ್ರೀ ಪ್ರಕಾಶ್ ಅಂಗಡಿ, ಜೀವನ್ ಸಾಬ್ ಬಿನ್ನಾಳ್, ಶರಣಪ್ಪ ಬನ್ನಿಗೋಳ್, ದಾವಲ್ ಸಾಬ್ ಅತ್ತಾರ್ ಅವರು ಹಾಗೂ ಜಿಲ್ಲೆಯ ಎಲ್ಲಾ ಕಲಾವಿದರು ಅಭಿನಂದಿಸಿದ್ರು. ಹಾಗೂ ಶರಣಪ್ಪ ವಡಗೇರಿ ಇವರಿಗೆ ಕುಷ್ಟಗಿ ತಾಲೂಕು ಕಲಾವಿದರ ಬಳಗದಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಕೊಪ್ಪಳ ಜಿಲ್ಲಾ ಜನಪದ ಪರಿಷತ್ತು ಅಧ್ಯಕ್ಷ ಶರಣಪ್ಪ ವಡಗೇರಿ ಮಾತನಾಡಿ, ಯಾರು ಕಲೆ ಮತ್ತು ಸಂಸ್ಕೃತಿಯನ್ನು ನಂಬಿ ಕಲಾವಿದನಾಗಿ ಬದುಕುತ್ತಿದ್ದಾನೆ ಅಂತಹ ಕಲಾವಿದನನ್ನ ಬೆಳಕಿಗೆ ತಂದು ಹಗಲಿರುಳು ಕಲಾವಿದರ ಕಲೆಗೆ ಬೆಲೆ ಕೊಟ್ಟು ಶ್ರಮಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕಲಾವಿದರಾದ ದೇವೇಂದ್ರ ಕುಮಾರ್ ಕಮ್ಮಾರ, ದೊಡ್ಡಪ್ಪ ಕೈಲವಾಡಗಿ, ಸುಖಮುನಿ ಗಡಗಿ, ಶಿವರಾಯಪ್ಪ ಚೌಡ್ಯ, ಮರಿಸ್ವಾಮಿ ಕನಕಗಿರಿ, ಬಸವರಾಜ ಹುಚ್ಚನೂರ, ನಾಗಪ್ಪ ಜರಗಡ್ಡಿ, ಪವಾಡಪ್ಪ ಚೌಡಿ, ಸಿದ್ದಪ್ಪ ಕಲಾಲ್ ಬಂಡಿ, ಶರಣಪ್ಪ ಬನಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಿಎಸ್ಸಿ ಮಾಲ್ಗಿತ್ತಿ, ಎಸ್9 ಟಿವಿ ಕುಸ್ತಿ.